ಮಳವಳ್ಳಿ ತಾಲೂಕಿನ ಅಲಗೂರಿನ ಚನ್ನಪಟ್ಟಣ ರಸ್ತೆಯಲ್ಲಿರುವ ಜೆಜೆ ಪಬ್ಲಿಕ್ ಶಾಲೆ ಆವರಣದಲ್ಲಿ ಗುರುಪೌರ್ಣಮಿ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಜೆಜೆ ಪಬ್ಲಿಕ್ ಶಾಲೆಯ ಸಂಸ್ಥಾಪಕರಾದ ಸೋಮಶೇಖರ್ ಅವರು ಮಾತನಾಡಿ, ನಾವು ನಮ್ಮ ಮಕ್ಕಳನ್ನು ಬಾಲ್ಯದಿಂದಲೇ ಅಂದರೆ 14ನೇ ವಯಸ್ಸಿನಿಂದ 14ನೇ ವಯಸ್ಸಿನವರೆಗೂ ಅವರನ್ನು ತಿದ್ದುವ ಅವಕಾಶವಿರುತ್ತದೆ. ಈ ಸಮಯದಲ್ಲಿ ನಾವು ಒಳ್ಳೆಯ ಸಂಸ್ಕಾರವನ್ನು ಹೇಳಿಕೊಟ್ಟರೆ ಅವರು ಅಡ್ಡದಾರಿ ಹಿಡಿಯುವುದಿಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ಅಷ್ಟೊಂದು ಶಕ್ತಿ ಇದೆ. ವಿವೇಕಾನಂದರು ಹೇಳಿದಂತೆ ಗುರು ಶಿಷ್ಯ ಪರಂಪರೆ ನಮ್ಮ ಭಾರತದ ವಿಶೇಷ. ಪಾಠ ಹೇಳಿಕೊಡುವ ಶಿಕ್ಷಕರು ಮಾತ್ರ ಗುರುವಲ್ಲ, ಮನೆಯಲ್ಲಿರುವ ತಂದೆ ತಾಯಿ ಹಿರಿಯರು ಮಕ್ಕಳಿಗೆ ಗುರುಗಳೇ. ಮನೆಯೇ ಮೊದಲ ಪಾಠಶಾಲೆ. ಅವರಿಗೆ ನಮ್ಮ ವೇದ ಉಪನಿಷತ್ತುಗಳ ಬಗ್ಗೆ ಅರಿವು ಮೂಡಿಸಬೇಕೆಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಕ್ಕಳು ಅವರ ಪೋಷಕರಿಗೆ ನಮಸ್ಕರಿಸಿ ಅಕ್ಷರಾಭ್ಯಾಸವನ್ನು ಮಾಡಿಸಲಾಯಿತು. ಅರ್ಚಕರಾದ ಉಮೇಶ್ ಆರಾಧ್ಯ ಅವರ ನೇತೃತ್ವದಲ್ಲಿ ಶಾರದಾದೇವಿ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಲಲಿತಾಂಬ, ಸೋಮಶೇಖರ್, ಶಾಲೆಯ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳ ಪೋಷಕರು ಇದ್ದರು. ನಾವು ಹೊರಗಾಲು ವರ್ಷ ಗಮನಿಸ್ತೀವಿ, ನಾವು ಕೊನೆಯಲ್ಲಿ ಈಗ 10th ಬರ್ತಾರಲ್ಲ, ಆಗ ನಿಮ್ಮ ಮನೆಗಳಿಗೆ ಬರ್ತೀವಿ, ಅವತ್ತು ಒಂದ್ ದಿವಸ ಬರ್ತೀವಿ. ಆಗ ಹೇಗೆ ಇರ್ತಾರೆ ಮಕ್ಕಳು, ನಾವು ಗಮನಿಸಿದ್ದು 3x4 ಅಲ್ಲಿ ಇರ್ತಾರೆ ಗಂಡ್ ಮಕ್ಳು. ಈಗ ಹೆಣ್ಣು ಮಕ್ಳು 3x4, ಆಮೇಲೆ ಅದೇನು ಎಲ್ಲ ಚಿತ್ರಲ್ಲಿರೋದೆಲ್ಲ ಹಾಕೊಂಡು ಬೇಕಾಯ್ತು ನಮಗೆ. ಹಾ, ಇವೆಲ್ಲ ಏನು ಬೇಡ, ನಾವು ಸುತ್ತಿರೋಣ ಅಂತ ಹೇಳ್ತಾ ಇವೆಲ್ಲ. ಇವತ್ತು ಭಾನುವಾರ ನಮ್ಮ ಶಿಕ್ಷಕರು ಕೂಡ ಬಹಳ ಖುಷಿಯಾಗಿ ಇವತ್ತು ಏ ಭಾನುವಾರ ಮನೇಲಿ ಇರ್ಬೋದು, ಏನಪ್ಪ ಕರೀತಾರೆ ಅಂತ. ನಿನ್ನೆ ಕೂಡ ಒಂದು ಟೀಚರ್ಸ್ ಪ್ರೋಗ್ರಾಮ್ ಇತ್ತು, ಅದು ಎಲ್ಲ ಇದನ್ನೇ ಸುಸಂಸ್ಕೃತ ಕಲಿಸುವಂತದೇನೆ ಒಂದು ವಿದ್ಯಾ ಇಲ್ಲ ಆಗಿತ್ತು ಅಲ್ಲಿ ವರ್ಕ್ಶಾಪ್. ಹಾಗಾಗಿ ಇವತ್ತು ಕೂಡ ಬಂದಿದ್ದಾರೆ ಎಲ್ಲರಿಗೂ ಈ ರಜೆಯಲ್ಲಿ ಬಂದೆಲ್ಲ ಈ ಕಾರ್ಯಕ್ರಮ.